ಒಂದೂರಿನಲ್ಲಿ ಕರ್ಣ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನ ಹತ್ರ 4 ಎಕರೆ ಭೂಮಿ ಮತ್ತೆ 10 ಕುರಿಗಳು ಇದ್ವು. ಆ ಹಳ್ಳಿನಲ್ಲಿ ಎಲ್ಲರೂ ರಾಸಾಯನಿಕ ಗೊಬ್ಬರನೆ ಉಪಯೋಗಿಸಿ ಬೆಳೆ ಬೆಳೀತಿದ್ರು. ಅಯ್ಯೋ, ವ್ಯವಸಾಯ ಮಾಡೋ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ. ಗಿಡಗಳು ದೊಡ್ಡದಾಗಿ ಬೆಳೀತಾ ಇಲ್ಲ, ಈ ಕಡೆ ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ. ಈ ಸರಿ ಹಾಗಲ್ಲ, ಗೊಬ್ಬರ ಗಿಬ್ರ ಎಲ್ಲ ಚೆನ್ನಾಗಿ ಹಾಕಿ ಔಷಧಿ ಎಣ್ಣೆಗಳನ್ನ ಚೆನ್ನಾಗಿ ಹೊಡೆದು ಊರಲ್ಲಿ ಎಲ್ಲರಿಗಿಂತ ನಾನೇ ಜಾಸ್ತಿ ಬೆಳೆನ ಬೆಳಿಬೇಕು. ಈ ತರ ಪೂರ್ತಿ ಹಳ್ಳಿಯ ರೈತರು ಮೆಕ್ಕೆಜೋಳನ ನೆಟ್ರು. ಊರಲ್ಲಿ ಎಲ್ಲರೂ ಮೆಕ್ಕೆಜೋಳನ ಬೆಳೀತಾ ಇದ್ದಾರೆ, ನಾನು ಸಹ ಈ ಸರಿ ಮೆಕ್ಕೆಜೋಳನ ಬೆಳೆದು ಎಲ್ಲರಿಗಿಂತ ಚೆನ್ನಾಗಿ ಬೆಳೆನ ತೆಗಿಬೇಕು. ಅದಕ್ಕೆ ಈ ತರ ಚಿಕ್ಕ ಪುಟ್ಟ ಬೆಲೆದೆಲ್ಲ ಔಷಧಿ ಹಾಕಿದ್ರೆ ಆಗಲ್ಲ. ಇವತ್ತೇ ಪೇಟೆಗೆ ಹೋಗ್ತೀನಿ, ಒಳ್ಳೆ ರೇಟಿನ ಔಷಧಿ ತಗೊಂಡ್ ಬರ್ತೀನಿ. 1 ಗಿಡದಿಂದ 1 ಕ್ವಿಂಟಲ್ ಆಗ್ಬೇಕು ಹಾಗೆ. ಹೀಗೆ ಯೋಚನೆ ಮಾಡಿ ಒಂದಿನ ನಗರಕ್ಕೆ ಹೋಗಿ ಬೇರೆ ಬೇರೆ ತರ ಔಷಧಿಗಳನ್ನ ಗಿಡಕ್ಕೋಸ್ಕರ ತರ್ತಾನೆ. ಔಷಧಿ ಸಿಂಪಡಿಸೋ ಸಿಲಿಂಡರ್ನ ಬೆನ್ನಿಗೆ ಹಾಕೊಂಡು ಅವನ್ ಹೊಲದ ಹತ್ರ ಹೋಗ್ಬೇಕಾರೆ ಆಗ ರಾಜ್ ಅನ್ನೋ ವ್ಯಕ್ತಿ ಅವನಿಗೆ ದಾರಿನಲ್ಲಿ ಸಿಕ್ದ. ಇದೇನೋ ಇದು, ಊರಲ್ಲಿ ಎಲ್ರು ಕೂಡ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಅಂತದ್ರಲ್ಲಿ ನೀನು ಈ ಔಷಧಿಗಳನ್ನೆಲ್ಲ ತಗೊಂಡ್ಬಂದು ಹಾಕ್ತಿದ್ಯಾ? ಇದು ಅಂತಿಂತ ಔಷಧಿ ಅಲ್ಲ, ನಿನಗೆ ಗೊತ್ತಾ ಇದನ್ನ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಬೆಳೆ ಬರುತ್ತೆ ಅಂತ? ಅದಂತೂ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಬೆಳೆನೆಲ್ಲ ಜನ ತಿಂದು ಅವ್ರಿಗೆ ಎಂತೆಂಥ ರೋಗಗಳು ಬರ್ಬೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಊರಿನ ಜನರಿಗೆ ನಾನು ಬೆಳೆ ಬೆಳೆಯೋದನ್ನ ನೋಡಿ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಕೆಚ್ಚು. ಹೋಗಿ ಹೋಗು, ಹೋಗಿ ನಿನ್ ಜಮೀನ್ ಕೆಲಸ ನೋಡು. ಎರಡು ಮೂರು ದಿನದಲ್ಲೇನೆ ನನ್ನ ಗಿಡಗಳು ದೊಡ್ಡ ದೊಡ್ಡದಾಗುತ್ತೆ, ಮತ್ತೆ ತೆನೆ ಕೂಡ ತುಂಬಾ ದೊಡ್ಡ ದೊಡ್ಡದಾಗಿ ಬರುತ್ತೆ. ಹಾಗೆ ಯೋಚನೆ ಮಾಡ್ತಾ ಔಷಧಿನ ಸಿಂಪಡಿಸ್ದ. ಈ ತರ ಅವನು 2-3 ಸಲ ಮಾಡ್ದ. 3ನೇ ದಿನ ಅವನ್ ಹೊಲಕ್ ಹೋಗ್ ನೋಡ್ತಾನೆ, ಅವನ್ ಕಣ್ಣನ್ನ ಅವನ್ಗೆ ನಂಬಕ್ಕಾಗಲ್ಲ. ಹೊಲದಲ್ಲಿದ್ದ ಎಲ್ಲಾ ಗಿಡನೂ ತುಂಬಾನೇ ದೊಡ್ಡದಾಗಿದ್ವು. ಔಷಧಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ ಅನ್ಸುತ್ತೆ. ಗಿಡನೇ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಇನ್ನು ತೆನೆ ಎಷ್ಟಿರುತ್ತೋ? ಒಂದು 8 ದಿನಕ್ಕಾದ ನೋಡೋಣ. ಅವನ್ ಬೆಳೆಯನ್ನ ನೋಡಿದ್ಮೇಲೆ ಅವನ್ ಮನ್ಸ್ಗೆ ಇನ್ನೂ ಒಂದು ಯೋಚನೆ ಬಂತು. ಈ ಔಷಧಿನ ಈ ಗಿಡಗಳಿಗೆ ಹಾಕಿದ್ರೇನೆ ಇಷ್ಟು ದೊಡ್ಡ ದೊಡ್ಡದಾಗಿದೆ, ಮತ್ತೆ ಇನ್ನು ಈ ಔಷಧಿನ ನನ್ನ ಹತ್ರ ಇರೋ ಕುರಿಗಳಲ್ಲಿ 1 ಕುರಿ ಮೇಲೆ ಹಾಕಿ ನೋಡಿದ್ರೆ ಅದು ಎಷ್ಟು ದೊಡ್ಡದಾಗುತ್ತೋ ಗೊತ್ತಿಲ್ಲ. ನನ್ನ ಹತ್ರ ಇರೋ ಕುರಿಗಳಲ್ಲಿ 1 ಕುರಿಗೆ ಈ ಔಷಧಿನ ಸೇರಿಸಿ ತಿನ್ನಿಸ್ಬಿಡ್ತೀನಿ. ಹೀಗೆ ಯೋಚನೆ ಮಾಡಿ ಅವನು 1 ಕುರಿಗೆ ಈ ಔಷಧಿನೆಲ್ಲ ಬೆರೆಸಿ ಮೇವು ಹಾಕ್ತಾ ಇರ್ತಾನೆ. 4ನೇ ದಿನದ ಹೊತ್ತಿಗೆ ಆ ಕುರಿ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಆಕಾಶನೇ ಮುಟ್ಟೋ ಹಾಗೆ. ಇದನ್ ನೋಡಿ ಕರ್ಣ, ಅರೆ ವಾ, ಎಷ್ಟು ದೊಡ್ಡದಾಗಿದೆ, ಇದನ್ನ ಕಡಿದ್ರೆ ಇಡೀ ಜಿಲ್ಲೆ ಜನನೇ ತಿನ್ಬಹುದು, ಮತ್ತೆ ಇದನ್ನ ಮಾರೋದ್ರಿಂದ ನನಗೆ ಒಳ್ಳೆ ದುಡ್ಡು ಸಿಗತ್ತೆ. ಈಗ್ಲೇ ಇದನ್ನ ಮಟನ್ ಶಾಪಿಗೆ ತಗೊಂಡೋಗಿ ಮಾರ್ ಬರ್ತೀನಿ. ಹಾಗ ಯೋಚನೆ ಮಾಡಿ ಆ ದೊಡ್ಡ ಕುರಿನ ತಗೊಂಡು ಮಟನ್ ಶಾಪ್ಗೆ ಹೋದ. ಅಣ್ಣ, ಈ ಕುರಿಗೆ ಎಷ್ಟು ಕೊಡ್ತೀಯ? ಅಯ್ಯೋ, ಈಗ್ಲೇ ಊರಲ್ಲಿ ನಾನು ಮೋದಿ ಕುರಿನ ಮಾರ್ತಾ ಇದ್ದೀನಿ ಅಂತ ಜನ ಆಡ್ಕೋತಿದ್ದಾರೆ. ಇನ್ನು ಈ ಕುರಿನ ಮಾರ್ಬಿಟ್ರೆ ತಗೊಳ್ಳೋರು ಯಾರು ಬರ್ತಾರೆ ಇದನ್ನ? ಅಯ್ಯೋ, ಇದನ್ನ ನೀನೇ ತಗೊಂಡೋಗಪ್ಪ, ಸಾಕು, ಯಾವುದು ಬೇಡ. ಇದೇನಿದು, ಇದನ್ನ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಅನ್ಕೊಂಡೆ, ಆದ್ರೆ ಇವ್ರು ಇದನ್ನ ಮೋದಿ ಕುರಿ ಅಂತ ಹೇಳ್ತಾ ಇದಾರೆ. ಛೇ, ಇದನ್ನ ಪೇಟೆಗೆ ತಗೊಂಡು ಹೋಗಿ ಮಾರ್ತೀನಿ. ಹಾಗನ್ಕೊಂಡು ಆ ಕುರಿನ ವಾಪಸ್ ಮನೆಗೆ ಕರ್ಕೊಂಡು ಬಂದ. ಅದನ್ನ ಒಂದು ಮರಕ್ಕೆ ಕಟ್ಟಾಕಿ ಅವನ್ ಮನೆಗೆ ಹೋಗಿ ಮಲ್ಕೊಂಡ. ಅವತ್ತಿನ ರಾತ್ರಿ ಆ ಕುರಿಗೆ ತುಂಬಾ ಹಶ್ವಾಯ್ತು. ಕಟ್ಟನ ಬಿಚ್ಚಿಕೊಂಡು ಬೇರೆ ರೈತರ ಹೊಲಕ್ಕೆಲ್ಲ ಹೊರಟೋಯ್ತು. ಆ ಹೊಲದ ಬೆಳೆಗಳೆಲ್ಲ ಆ ಕುರಿಯ ಕಾಲ್ ತನಕನೂ ಬರ್ತಿರ್ಲಿಲ್ಲ. ಕರ್ಣನ ಹೊಲದಲ್ಲಿದ್ದ ಬೆಳೆಗಳು ಔಷಧಿ ಹಾಕಿದ್ರಿಂದ ಆ ಕುರಿಗೆ ಸರಿಯಾಗಿತ್ತು ತಿನ್ನೋದಕ್ಕೆ. ಆಗ ಅಷ್ಟು ಬೆಳೆನ ತಿಂದು ಕಾಡ್ ಕಡೆ ಹೊರಟೋಯ್ತು. ಬೆಳಿಗ್ಗೆ ಕರ್ಣ ಬಂದು ತನ್ನ ಹೊಲದಲ್ಲಿ ಬೆಳೆಗಳನ್ನ ನೋಡ್ತಾನೆ, ತಬ್ಬಿಬ್ಬಾಗೋಗ್ತಾನೆ. ಅಯ್ಯೋ ರಾಮ, ನಾನು ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದಿದ್ದೆ, ಆದ್ರೆ ಈ ಕುರಿ ಅದನ್ನೆಲ್ಲ ತಿಂದು ಹಾಳ್ ಮಾಡ್ಬಿಡ್ತಲ್ಲ. ಹೀಗೆ ಜೋರ್ ಜೋರಾಗಿ ಅಳ್ತಿದ್ದ. ಬಾಬುಗೆ ಕಾಲ್ ಆಫ್ ಡ್ಯೂಟಿ ಆಟ ಅಂದ್ರೆ ತುಂಬಾ ಇಷ್ಟ.
ಯಾವಾಗ್ಲೂ ಕಾಲ್ ಆಫ್ ಡ್ಯೂಟಿ ಆಟದಲ್ಲೇನೆ ಮುಳುಗಿರ್ತಿದ್ದ. ಊಟ ಮಾಡುವಾಗ, ನಡಿವಾಗ, ಬಾತ್ರೂಮಲ್ಲಿ ಕುತ್ಕೊಂಡಾಗೂ ಕೂಡ ಕಾಲ್ ಆಫ್ ಡ್ಯೂಟಿನೇ ಆಡ್ತಿದ್ದ. ಒಂದಿನ ಅವನು ಕಾಲ್ ಆಫ್ ಡ್ಯೂಟಿ ಆಡ್ತಾ ಆಡ್ತಾನೆ ಕಾರ್ ಓಡಿಸ್ತಿದ್ದ. ಹೊಡಿ 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 ಹೊಡಿ, ಇದನ್ನು ಹೊಡಿ, ಬಿಡ್ಬಿಡ ಬಿಡ್ಬಿಡ, ಹೊಡಿ ಅದನ್ನು ಹೊಡಿ. ಅರೆ ಇದು ಬಂದು ಉಳಿತೋ, ಇದು ಹೊಡೆದು ಬಿಟ್ರೆ 20 ಆಗುತ್ತೆ. ಎಸ್, ಅಷ್ಟರಲ್ಲಿ ಎದುರುಗಡೆಯಿಂದ ಒಂದು ಲಾರಿ ಬಂತು. ಮತ್ತೆ ಅವನ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅದಾದ್ಮೇಲೆ ಅವನ ಆತ್ಮ ನರ್ಕಕ್ಕೆ ಹೋಗುತ್ತೆ. ಅಲ್ಲಿ ಅವನ್ ಗೆಳೆಯರಾದ ಅಶೋಕ್, ರವಿ ಮತ್ತೆ ಫಿರೋಜ್ ಸಿಗ್ತಾರೆ. ಅವ್ರನ್ನೆಲ್ಲ ನೋಡಿ ಅವನ್ ಹೇಳ್ದ, ಅಯ್ಯೋ ನೀವೆಲ್ಲ ಎಲ್ಲಿ ಹೋಗಿದ್ರಿ? ನೀವೆಲ್ಲ ಯಾಕೆ ಯಾರು ಆನ್ಲೈನ್ ಅಲ್ಲಿ ಸಿಗ್ಲೇ ಇಲ್ಲ? ನಾನು ಅನ್ಕೊಂಡಿದ್ದೆ ಇವತ್ತು ನಿಮಗೆ ಕಾಲ್ ಮಾಡೋಣ ಅಂತ. ಎಷ್ಟು ದಿನ ನಾವು ನೆಟ್ವರ್ಕ್ ಅಲ್ಲಿ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕಿದೀವಲ್ವಾ, ನಡಿ ಆಡೋಣ. ಇದಾದ್ಮೇಲೆ 4 ಜನ ಕೂತ್ಕೊಂಡು ಆಟ ಆಡೋಕ್ ಶುರು ಮಾಡಿದ್ರು. ಏ ನೀನ್ ಎಷ್ಟ್ ಜನಕ್ಕೆ ಹೊಡೆದಿದ್ಯಾ? ನಾನು 10 ಜನಕ್ಕೆ ಹೊಡೆದಿದ್ದೀನಿ. ನಾನು 12 ಜನಕ್ಕೆ ಹೊಡೆದಿದ್ದೀನಿ. ಅವ್ರು ಇದೇ ತರ ಜೋರಾಗಿ ಆಡ್ತಿದ್ರು. ಅಷ್ಟರಲ್ಲಿ ಯಮದೂತರಲ್ಲಿ ಬಂದ್ರು. ಯಮದೂತರನ್ನ ನೋಡಿ ಬಾಬು ಭಯದಿಂದ ಹೇಳ್ದ, ಏ ಯಮದೂತರು ಬರ್ತಿದ್ದಾರೆ. ಈ ತರ ಹೇಳಿ ಅವನ್ ಫೋನ್ ನ ಅವನ ಹಿಂದ್ಗಡೆ ಬಚ್ಚಿಟ್ಕೊಂಡ. ಇವನ್ ಗಾಬರಿ ಆಗಿದ್ದನ್ನ ನೋಡಿ ಹೆದರ್ಕೊಂಡ್ಯಾ? ಬಿಡು, ಅವರು ನಮ್ ಕಡೆಯವರೇ, ಅವರು ಕಾಲ್ ಆಫ್ ಡ್ಯೂಟಿ ಆಡೋಕ್ ಬಂದಿದ್ದಾರೆ. ಯಮದೂತರು ಕಾಲ್ ಆಫ್ ಡ್ಯೂಟಿ ಆಡ್ತಾರಾ? ಅದನ್ನೇನ್ ಕೇಳ್ತಾ ಇದ್ಯಾ? ಇಲ್ಲಿ ಎಲ್ರೂ ಆಡ್ತಾರೆ, ನೀನು ಆಡು. ತೆರಿಕೆ, ನನ್ ಕೈಲಿ ಯಾರು ಸಾಯ್ತಾ ಇಲ್ಲ. ಏ ಬಿಡ, ನೀನು ಸಣ್ಣೋನು, ನೀನು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ರೂ ಸೇರ್ಕೊಂಡು ಮತ್ತೆ ಆಟ ಆಡಕ್ ಶುರು ಮಾಡಿದ್ರು. ಅಷ್ಟರಲ್ಲಿ ಸ್ವತಃ ಯಮಧರ್ಮರಾಜನೇ ಅಲ್ಲಿಗ್ ಬಂದ. ಇದನ್ನ ನೋಡಿ ಬಾಬು ಅವನ ಹತ್ರಕ್ ಹೋದ. ಅಯ್ಯೋ ಬನ್ನಿ ಯಮಧರ್ಮರಾಜ್ರೆ, ಕಾಲ್ ಆಫ್ ಡ್ಯೂಟಿ ಆಟ ಆಡ್ತೀರಾ? ಯಮುಂಡ, ಎಷ್ಟು ಧೈರ್ಯ ನಿನಗೆ, ನನ್ನ ಹತ್ರನೇ ತಮಾಷೆ ಮಾಡ್ತೀಯ? ಸೈನಿಕರೇ, ಇವ್ರನ್ನ ಎಳ್ಕೊಂಡು ಹೋಗಿ, ಕುದಿತಾ ಇರೋ ಎಣ್ಣೆಲಿ ಇವ್ರನ್ನ ಹಾಕಿ, ಹಾಗೆ ನರಕದಲ್ಲಿರೋ ಎಲ್ಲ ಶಿಕ್ಷೆನೂ ಇವ್ರಿಗೆ ಕೊಡಿ. ಅಯ್ಯೋ ಏನೋ ಚುಚ್ತಾ ಇದೆ. ಗಂಡ್ ಮಕ್ಳಿಗೆ ಏನೂ ಆಗೋದಿಲ್ಲ, ನೀನ್ ಸುಮ್ನೆ ಆಟ ಆಡೋ. ಇದನ್ನೆಲ್ಲ ನೋಡಿ ಯಮಧೂತರು ಗಾಬರಿ ಆದ್ರು. ಅವರೆಲ್ರಿಗೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಹಾಗಾಗಿ ಅವರೆಲ್ಲರೂ ಯಮಧರ್ಮರಾಜನ ಹತ್ರ ಹೋದ್ರು. ಹೇಳಿ ಏನಾಯ್ತು? ಈ ಪಾಪಿಗಳಿಗೆ ಯಾವ್ದೇ ಶಿಕ್ಷೆ ಕೊಟ್ರು ಏನು ವ್ಯತ್ಯಾಸ ಆಗ್ತಾ ಇಲ್ಲ, ಒಂದ್ ಸ್ವಲ್ಪನೂ ಪ್ರಯೋಜನ ಆಗ್ತಾ ಇಲ್ಲ. ನರ್ಕದ ಬೇರೆ ಪಾಪಿಗಳನ್ನೂ ಇವ್ರು ಹಾಳ್ ಮಾಡ್ತಾ ಇದ್ದಾರೆ. ಹೀಗಾಗ್ತಾ ಇದೆಯಾ? ಈ ಪಾಪಿಗಳಿಂದ ಪೂರ್ತಿ ನರ್ಕನೇ ಹಾಳಾಗ್ತಾ ಇದೆ. ಈಗ್ಲೇ ಇವ್ರನ್ನೆಲ್ಲ ನರ್ಕದಿಂದ ಆಚೆ ಕಳಿಸಿ, ಮತ್ತೆ ನರ್ಕದ ಹೊರಗಡೆ ಒಂದು ಬೋರ್ಡ್ ಕೂಡ ಹಾಕಿ, ಕಾಲ್ ಆಫ್ ಡ್ಯೂಟಿಯಿಂದ ಸತ್ತವ್ರಿಗೆ ಒಳಗಡೆ ಅನುಮತಿ ಇಲ್ಲ ಅಂತ. ಯಮರಾಜನ ಆದೇಶದಂತೆ ಯಮಧೂತರು ಆ 4 ಜನರನ್ನ ನರ್ಕದಿಂದ ಹೊರಗಡೆ ಹಾಕಿದ್ರು, ಮತ್ತೆ ನರ್ಕದ ಹೊರಗಡೆ ಒಂದು ಬೋರ್ಡ್ ಕೂಡ ಹಾಕಿದ್ರು, ಆಟ ಆಡೋರ್ಗೆ ಪ್ರವೇಶ ನಿಷೇಧಿಸಲಾಗಿದೆ ಅಂತ. ಈ ತರದ ಮತ್ತಷ್ಟು ಮನರಂಜನೆಯ ಕಥೆಗಳೊಂದಿಗೆ ಮತ್ತೆ ಸಿಗೋಣ.